ಅಯೋಧ್ಯೆಯಲ್ಲಿ ನಾಳೆ ಬಹುನಿರೀಕ್ಷಿತ ರಾಮ ಮಂದಿರ ಉದ್ಘಾಟನೆಯಾಗ್ತಿದೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಇದರ ಬೆನ್ನಲ್ಲಿ ಎಲ್ಲೆಡೆ ರಾಮ ಭಕ್ತರ ಸಂತಸ ಮುಗಿಲು ಮುಟ್ಟಿದೆ. ಸಿಲಿಕಾನ್ ಸಿಟಿಯಲ್ಲಿ ಹೇಗಿದೆ ತಯಾರಿ ನೋಡಿ. ನಾಳೆ ರಾಮಭೂಮಿ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇವೆ. ಇದರ ಬೆನ್ನಲ್ಲಿ ನಗರದಲ್ಲಿ ರಾಮ ಭಕ್ತರ ಖುಷಿ ಇಮ್ಮಡಿಯಾಗ್ತಿವೆ. ಈ ಹಿನ್ನೆಲೆಯಲ್ಲಿ ಜಯನಗರದಲ್ಲಿ ರಾಮಯಾತ್ರೆಯನ್ನ ನಡೆಸಲಾಯಿತು. ಮಾರ್ವಡಿ ಸಮುದಾಯದ ಜನರು ಮೆರವಣಿಗೆಯನ್ನ ಮಾಡಿದ್ರು. ಈ ವೇಳೆ ಮಹಿಳೆಯರು ಕಳಸ ಹೊತ್ತು ಭಾಗಿಯಾಗಿದ್ರು. ಮನೆಗಳಲ್ಲಿ ರಂಗೋಲಿಯನ್ನ ಬಿಡಿಸಿ ದೀಪವನ್ನ ಬೆಳಗಿಸಿ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿರುವ ಹಿನ್ನೆಲೆಯಲ್ಲಿ ನಾಳೆ ನಗರದ ಅನೇಕ ಕಡೆಗಳಲ್ಲಿ ಮುಂಜಾನೆಯೇ ಮಹಿಳೆಯರು ರಂಗೋಲಿಯನ್ನ ಬಿಡಿಸಿ ದೀಪಗಳನ್ನ ಹಚ್ಚಿ ದೀಪಾವಳಿ ಆಚರಣೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯ ಮೂಲಕ ಆನಂದವನ್ನು ಕಣ್ತುಂಬಿಕೊಳ್ಳುವಂತಹ ಸಮಯ ಬಂದಿದೆ. ಹಾಗಾಗಿ ನಾವೆಲ್ಲರೂ ಆ ದಿವಸ ಏನು ಮನೆಯ ತುಂಬವೂ ದೀಪ ಹಚ್ಚಬೇಕಂತ ಇದ್ದೇವೆ. ಎಲ್ಲ ಫ್ಲೋರಲ್ಲಿ ಮೇಲಿನ ಏನು ಕೆಳಗಿನಿಂದ ಮೇಲ್ಗಡೆ ಏನು ದೀಪಾವಳಿ ಇದೆ ಅಲ್ಲ, ಆ ಸಡಗರ ಸಂಭ್ರಮದಿಂದ ಮತ್ತೆ ನಮ್ಮ ಏನು ಏರಿಯಾದಲ್ಲಿ ಎಲ್ಲ ಕಡೆ ಕೇಸರಿ ಧ್ವಜವನ್ನು ಹಾಕಬೇಕಂತ ಇದ್ದೇವೆ. ಮನೆಯ ಮುಂದೆ ರಂಗೋಲಿ ಎಲ್ಲವನ್ನು ಹಾಕಿ ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು ಅಂತ ಇದ್ದೇವೆ. ಮತ್ತೆ ಆ ದಿವಸ ನಾವು ಪ್ರತಿಯೊಂದು ಮನೆಗೂ ಹೋಗಿ ಸಿಹಿ ಹಂಚುವ ನಿಯೋಜನೆ ಕೂಡ ಮಾಡಿಕೊಂಡಿದ್ದೇವೆ. ಇದರ ಜೊತೆಗೆ ಇವತ್ತು ರಾಜಾಜಿನಗರದ ಪಂಚಮುಖಿ ಆಂಜನೇಯ ದೇಗುಲದ ಬಳಿ ರಾಮನ ಕಲ್ಯಾಣೋತ್ಸವ ನಡೆಸಲಾಯಿತು. ಬಳಿಕ ಮೆರವಣಿಗೆ ಕೂಡ ನಡೆಯಿತು. ಈ ವೇಳೆ ಮಹಿಳೆಯರು ಪೇಟ ತೊಟ್ಟು ಖುಷಿ ಖುಷಿಯಾಗಿ ಭಾಗಿಯಾಗಿದ್ರು. ಅನೇಕ ಕಲಾ ತಂಡಗಳು ಕೂಡ ಭಾಗಿಯಾಗಿದ್ವು. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದ್ದು ನಾಳೆಯೂ ನಗರದ ಮಹಾಲಕ್ಷ್ಮಿ ಲೇಔಟ್ ಸೇರಿದಂತೆ ಎಲ್ಲ ರಾಮ ಮಂದಿರಗಳಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗ್ತಿದೆ. ಹಂಸಶ್ಯಾಮಲ, ನ್ಯೂಸ್ 18, ಬೆಂಗಳೂರು.